ಎವ್ರಿವನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲಿ ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳನ್ನ ನೋಡ್ಕೋಬೇಕು. ಪಿ ಯು ಸಿ ಎಕ್ಸಾಮಿನೇಷನಲ್ಲಿ ಮುಂಚೆ ಒಂದು ಚೇಂಜಸ್ನ ಅನೌನ್ಸ್ಮೆಂಟ್ ಮಾಡಿದ್ರು, ಈಗ ಬಿಗ್ ಚೇಂಜಸ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸಾಕಷ್ಟು ಬದಲಾವಣೆಗಳು ಆಗಿದೆ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನಲ್ಲಿ. ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಇಬ್ಬರಿಗೂ ಕೂಡ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ, ವೀಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ಇನ್ನು ಪಿ ಯು ಸಿ ಎಕ್ಸಾಮ್ ರಿಲೇಟೆಡ್ ಸಾಕಷ್ಟು ಅಪ್ಡೇಟ್ಸು ಬರ್ತಾಯಿರ್ತದೆ ಚಾನಲ್ಲಿ. ಈಗ ಮೇನ್ ಬಂದು ವಿದ್ಯಾರ್ಥಿಗಳಿಗೆ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಅಂದರೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬಂದುಬಿಟ್ಟು 9ನೇ ತಾರೀಕು ಅಂದರೆ ಡಿಸೆಂಬರ್ 9ರಿಂದ ಡಿಸೆಂಬರ್ 23ರವರೆಗೂ ನಡೀತದೆ. ಅದು ಕನ್ಫರ್ಮೇಷನ್ ಆಗಿದೆ. ಇದು ನೀವು ಬರೀ ಕೇಳ್ಬೋದು, ಬರೀ ದ್ವಿತೀಯ ಪಿ ಯು ಸಿಗೆ ಅಂತ ಇಲ್ಲ, ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಎರಡಕ್ಕೂ ಕೂಡ ಒಂದೇ ಬಾರಿಗೆ ನಡೀತದೆ. ಡಿಸೆಂಬರ್ 9ನೇ ತಾರೀಕಿಂದ ಡಿಸೆಂಬರ್ 23ರ ತಾರೀಕು ಆಸ್ ಪರ್ ಟೈಮ್ ಟೇಬಲ್ ಕೊಟ್ಟಿರೋ ಪ್ರಕಾರ ನಡೀತದೆ. ಇದು ಇಂಪಾರ್ಟೆಂಟ್ ಅಪ್ಡೇಟ್ಸು. ಇಲ್ಲಿ ಡೌಟ್ ಇತ್ತು ದ್ವಿತೀಯ ಪಿ ಯು ಸಿ ಮಾತ್ರ ಅಂತ, ಇಲ್ಲ ಎರಡಕ್ಕೂ ಇದೆ ಅಂತೇಳಿ ಒಂದು ಚೇಂಜಸ್ ಆಗಿದೆ. ಮತ್ತು ಏನಂದರೆ ಪ್ರಶ್ನೆ ಪತ್ರಿಕೆ ಬಂದುಬಿಟ್ಟು ಯಾಕೆ ಎಲ್ಲಿಂದ ಬರ್ತದೆ ಅಂತ, ನೆಕ್ಸ್ಟ್ ರಾಜ್ಯ ಮಟ್ಟದಿಂದ ಬರ್ತದೆ ಅಂತ ಹೇಳಿದರು. ಆದರೆ ಈಗ ಈ ಪ್ರಶ್ನೆ ಪತ್ರಿಕೆ ಏನು ಮಾಡಿದ್ದಾರೆ ಅಂದರೆ ರಾಜ್ಯ ಮಟ್ಟದಿಂದಲೇ ಬರ್ತದೆ, ಆದರೆ ತಮ್ಮ ಜಿಲ್ಲಾ ಅಂದರೆ ತಮ್ಮ ಜಿಲ್ಲೆಯಲ್ಲಿ ಒಂದು DDP ಅಂತ ಇರ್ತಾರೆ, ಅಂದರೆ ಜಿಲ್ಲಾ ಶಿಕ್ಷಣಾಧಿಕಾರಿಗಳಿರ್ತಾರೆ. ಆ ಶಿಕ್ಷಣಾಧಿಕಾರಿಗಳಿಗೆ ರಾಜ್ಯ ಕಡೆಯಿಂದ ಕ್ವಶನ್ ಪೇಪರ್ನ ಕೊಡ್ತಾರೆ, ಅವರು ಸರಬರಾಜು ಅಂದರೆ ನಿಮ್ಮ ಜಿಲ್ಲೆಯಲ್ಲಿರೋ ಸೆಂಟರ್ಗಳಿಗೆ ಸರಬರಾಜು ಮಾಡ್ತಾರೆ. ಎಕ್ಸಾಮ್ ಸೆಂಟರ್ಗಳೆಲ್ಲ ನಿಮ್ಮ ಕಾಲೇಜು ಅಂದರೆ ಜಿಲ್ಲೆಗಳಲ್ಲಿ ಇರುವ ನಿಮ್ಮ ಪಿ ಯು ಸಿ ಕಾಲೇಜುಗಳಿಗೆ ಸರಬರಾಜು ಮಾಡ್ತಾರೆ. ಮೇನ್ ಪೇಪರ್ ಬಂದುಬಿಟ್ಟು ಸ್ಟೇಟಿಂದ ಪ್ರಿಪೇರ್ ಮಾಡ್ತಾರೆ. ಸ್ಟೇಟಿಂದ ಪ್ರಿಪೇರ್ ಮಾಡಿ ಅದನ್ನು ನಿಮ್ಮ ಜಿಲ್ಲೆಗಳಿಗೆ ಮುಂಚೆನೆ ಒಂದು ದಿನ ಮುಂಚೆನೆ ಎಕ್ಸಾಮ್ ಹಿಂದಿನ ನಿಮಗೆ ಹಂಚುತ್ತಾರೆ ಎಲ್ಲ ಹಬ್ಬಿಡ್ತು. ಆಮೇಲೆ ನಿಮ್ಮ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಅದನ್ನು ತೊಗೊಂಡೋಗಿ ನಿಮ್ಮ ಎಕ್ಸಾಮ್ ದಿವಸ ಬಂದು ನಿಮ್ಮ ಕಾಲೇಜಿಗೆ ತಲುಪಿಸ್ತಾರೆ. ನಿಮ್ಮ ಕಾಲೇಜಿಂದ ಏನಂದರೆ ನಿಮ್ಮ ಪೇಪರ್ ಕೊಟ್ಟು ಎಕ್ಸಾಮಿನೇಷನ್ ಮಾಡ್ತಾರೆ. ಸಿಂಪಲ್ಲು ಎರಡನೇ ಅಪ್ಡೇಟ್ ಏನಂದರೆ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಪೇಪರ್ ಬರ್ತದೆ. ನಿಮ್ಮ ಕಾಲೇಜ್ ನಿಮ್ಮ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಹೋಗ್ತಾರೆ, ಅದನ್ನು ಪೇಪರ್ ಮುಂಚೆ ನಿಲ್ಲಿಸ್ಕೊಂಡು ನೆಕ್ಸ್ಟು ನಿಮ್ಮ ಕ್ವಶನ್ ಪೇಪರ್ನ ಎಲ್ಲ ಕಾಲೇಜುಗಳಿಗೆ ಸರಬರಾಜು ಮಾಡ್ತಾರೆ ಎಕ್ಸಾಮ್ ಡೇ ದಿನ. ಇದು ಎರಡನೇದು ಅಪ್ಡೇಟ್ಸು. ನಂತರ ಬಂದುಬಿಟ್ಟು ವ್ಯಾಲ್ಯೂಯೇಷನ್ ಸ್ಕೀಮ್ ಯಾವ ಥರ ಇರುತ್ತೆ ಅಂತ ನಿಮಗೆ ಡೌಟ್ ಅಂತ ಇತ್ತು. ವ್ಯಾಲ್ಯೂಯೇಷನ್ ಸ್ಕೀಮ್ ಬಗ್ಗೆ ಏನಂತ ಹೇಳಿದ್ದಾರೆ ಅಂದರೆ ನಿಮ್ಮ ಎಕ್ಸಾಮ್ ಸೆಂಟ್ರ್ ಬಂದುಬಿಟ್ಟು ನಿಮ್ಮ ಕಾಲೇಜ್ ನಿಮಗೆ ಎಕ್ಸಾಮ್ ಸೆಂಟರ್ ಆಗಿರುತ್ತೆ, ನೀವು ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಮತ್ತು ನಿಮ್ಮ ವ್ಯಾಲ್ಯೂಯೇಷನ್ ಸ್ಕೀಮ್ ಯಾವ ಥರ ಇರುತ್ತೆ ಅಂದರೆ ನಿಮ್ಮ ವ್ಯಾಲ್ಯೂಯೇಷನ್ ಸ್ಕೀಮ್ ಬಂದುಬಿಟ್ಟು ನಿಮ್ಮ ಪ್ರಿನ್ಸಿಪಲರ್ ಅಂದರೆ ನಿಮ್ಮ ಕಾಲೇಜ್ ಲೆವೆಲಲ್ಲೇ ನಿಮ್ಮ ಶಿಕ್ಷಕರ ನಿಮ್ಮ ಪೇಪರ್ನ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅಂದರೆ ಮುಂಚೆ ಹೇಳ್ತಿದ್ರು ನೀವು ಬೇರೆ ಕಡೆಗೆ ಕಳಿಸ್ತೀವಿ ಅಂತ, ಬಟ್ ಈಗ ಹೇಳಿದರೆ ನಿಮ್ಮ ಶಾಲೆಯಲ್ಲೇ ನಿಮ್ಮ ಪೇಪರು ವ್ಯಾಲ್ಯೂಯೇಟ್ ಆಗುತ್ತೆ. ಅಂದರೆ ನಿಮ್ಮ ಪಿ ಯು ಸಿ ಪೇಪರ್ ಯಾವುದು ಎಕ್ಸಾಮ್ ಬರೀತೀರಾ ಆ ಪೇಪರ್ ಬಂದುಬಿಟ್ಟು ನಿಮ್ಮ ಶಾಲೆಯಲ್ಲೇ ಇವ್ಯಾಲ್ಯೂಯೇಟ್ ಆಗ್ತದೆ. ವಿದ್ಯಾರ್ಥಿಗಳು ತಲೆಗಿಸ್ಕೊಬಿಟ್ಟು ಇವ್ಯಾಲ್ಯೂಯೇಟ್ ಆಗ್ತದೆ. ಮತ್ತು 15 ದಿನ ಅಂದರೆ ನಿಮ್ಮದು ವ್ಯಾಲ್ಯೂಯೇಷನ್ ಆಗಿ ನಿಮ್ಮದು ಎಕ್ಸಾಮ್ ಮುಗಿದು ನಿಮ್ಮದು ಇವ್ಯಾಲ್ಯೂಯೇಟ್ ಮಾಡಿ 15 ಡೇಸ್ ಒಳಗೆ ನಿಮ್ಮ ಅಂಕವನ್ನು ನಮೂದನೆ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮದು ಸ್ಟ್ಯಾಟ್ಸ್ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ, ಆ ಸ್ಟ್ಯಾಟ್ಸ್ ಡಿಪಾರ್ಟ್ಮೆಂಟಿಗೆ ನಿಮ್ಮ ಅಂಕಗಳನ್ನು ಪಿ ಯು ಬೋರ್ಡ್ಗೆ ನಮೂದನೆ ಮಾಡಬೇಕಾಗುತ್ತೆ. ಅದಕ್ಕೆ 15 ಡೇಸ್ನ ಕೊಟ್ಟಿದ್ದಾರೆ. ಆಯಿತಾ? ಆದರೆ ಅದೇ ರೀತಿ ಪ್ರಥಮ ಪಿ ಯು ಸಿ ಮಧ್ಯವರ್ಷಕ ಪರೀಕ್ಷೆಯನ್ನು ಕಾಲೇಜು ಹಂತದಲ್ಲಿ ನಡೆಸಲು ತಿಳಿಸಲಾಗಿದೆ. ಅಂದರೆ ಪ್ರಥಮ ಪಿ ಯು ಸಿದು ಕಾಲೇಜು ಹಂತದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಂತರ ಬಂದುಬಿಟ್ಟು ಪ್ರಾಂಶುಪಾಲರ ವಸ್ತುವಿನ ಮೇಲೆ ನಿಮ್ಮ ಪತ್ರಿಕೆಯನ್ನು ಸಿದ್ಧಪಡಿಸಿ ಅದನ್ನು ಮೌಲ್ಯಮಾಪನ ಕೂಡ ಮಾಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ 15 ದಿನಗಳಿಗೆ ನಿಮ್ಮ ಸ್ಟ್ಯಾಟಸ್ ಪೋರ್ಟಲ್ನಲ್ಲಿ ನೀವು ನವೀಕರಣ ಮಾಡಬಹುದು ಅಂತ ಕೂಡ ಕೇಳಿಸಿದ್ದಾರೆ. ಅದರಲ್ಲಿ ದ್ವಿತೀಯ ಪಿ ಯು ಸಿ ಇನ್ನೂ ಕೂಡ ಮೆನ್ಷನ್ ಮಾಡಿಲ್ಲ, ಅದ್ರ ಬಗ್ಗೆ ಕೂಡ ಹೇಳ್ತಿದ್ದೀನಿ. ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ಸೇಮು ನಿಮ್ಮ ಕಾಲೇಜಲ್ಲಿ ಎಕ್ಸಾಮಿನೇಷನ್ ನಡೀತದೆ ನಡೀತದೆ, ಸೆಂಟ್ರ್ ಕೂಡ ನಿಮ್ಮ ಕಾಲೇಜಲ್ಲಿ ಇರ್ತದೆ. ಬಟ್ ವ್ಯಾಲ್ಯೂಯೇಷನ್ ಕೂಡ ಚೇಂಜಸ್ ಆಗಬಹುದು ಅನ್ನೋ ಸಾಧ್ಯತೆ ಇದೆ, ಯಾಕಂದರೆ ಇಲ್ಲಿ ಅದೇ ರೀತಿ ಪ್ರಥಮ ಪಿ ಯು ಸಿಯಿಂದ ಮಾತ್ರ ಕೊಟ್ಟಿದ್ದಾರೆ, ದ್ವಿತೀಯ ಪಿ ಯು ಸಿ ಕೂಡ ಕೊಟ್ಟಿಲ್ಲ. ಓಕೆ ಸರಿ, ವಿದ್ಯಾರ್ಥಿಗಳ ಕನ್ಫರ್ಮೇಷನ್ ಆಯಿತು. ಏನಂದರೆ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಇಬ್ಬರಿಗೂ ಕೂಡ ವ್ಯಾಲ್ಯೂಯೇಷನ್ ಬಂದುಬಿಟ್ಟು ಕಾಲೇಜ್ ಲೆವೆಲ್ ನಡೀತದೆ. ಇದರಲ್ಲಿ ಸ್ಟ್ರೇಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ಥರ ಹೆಚ್ಚು ವಿಡಿಯೋ ಮಾಡೋಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.